हेलो फ्रेंड्स, वेलकम बैक टू द फ्रेंड्स रिंग ऑफिशियल यूट्यूब चैनल। सो इवत वीडियोदे वो विदाउट इन्वेस्टमेंट टर्निंग ऐप के तिल्सकोड़ता होती है। सो यहाँ प्रतियो तिल्सकोड़ता होती वीडियो स्किपी लाइक बच्चे। सो आगे नम यूट्यूब चैनल के सब्सक्राइब कूड़े होगी सब्सक्राइब सोते पकल बेल नोटिफिकेशन क्लिक आल सेलेक्ट ना नेक्स्ट ये वीडियो अपलोड पट्ट नोटिफिकेशन कूड़ा बर्ता होते हैं। ಎಸ್ ಆಗಿ ಏನಂತ ಕಣ್ಣು ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿಲ್ಲಪ್ಪ ಅಂತ ಸೊ ಬೇಗನೆ ಹೋಗ್ಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ ಎಸ್ ಇಲ್ಲಿ ನೋಡ್ತಾ ಇರೋದು ಯಾವುದೇ ಒಂದು ಪೇಮೆಂಟ್ ಗ್ರೂಪ್ ಆಗಲಿ ಮತ್ತು ಯಾವುದೇ ಲೂಟ್ ಆಫರ್ ಪ್ರತಿಯೊಂದು ಏನೇ ಒಂದು ಅಪ್ಡೇಟ್ ಇದ್ರೂ ಪ್ರತಿಯೊಂದು ನೀವು ಇಲ್ಲೇ ಸೆಂಡ್ ಮಾಡ್ತಾ ಇರ್ತೀವಿ. ಎಸ್ ಏನಂತ ಕಣ್ಣು ನೀವು ಏನಾದ್ರು ಜಾಯ್ನ್ ಆಗಿಲ್ಲಪ್ಪ ಅಂದರೆ ಬೇಗನೆ ಹೋಗಿ ಜಾಯ್ನ್ ಆಗಿ, ಇತರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಲ್ಲಿ ಇರುತ್ತೆ. ಸೊ ನೀವು ಮೋಸ್ಟ್ ಟು ಮೋಸ್ಟ್ ನಮ್ಮ ಟೆಲಿಗ್ರಾಮಲ್ಲಿ ಇಲ್ಲಾಂದ್ರೆ ಒಂದು 50 ರಿಂದ ಸೊ 100 ರೂಪಾಯಿ ಅರ್ನಿಂಗ್ ನಾವು ಮಾಡ್ಬೋದು ವಿತೌಟ್ ಇನ್ವೆಸ್ಟ್ಮೆಂಟ್. ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದೇ ಅರ್ನಿಂಗನ್ನು ಮಾಡ್ಬೋದು. ಸೊ ಯಾವ ರೀತಿ ಇರುತ್ತೆ ಅಂತ ನಾನು ಪ್ರತಿಯೊಂದು ಡೇಲಿ ನಾನು ಟೆಲಿಗ್ರಾಮಲ್ಲಿ ಸೆಂಡ್ ಮಾಡ್ತಾ ಹೋಗ್ತೀನಿ. ಸೊ ಮಿಸ್ ಮಾಡಿದ ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳಿ ವಾಚು. ಸೊ ಇನ್ನತಕ್ಕ ಜಾಯ್ನ್ ಆಗಿಲ್ಲ ಅಂದರೆ ಮೋಸ್ಟ್ ಮೋಸ್ಟ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಇತರ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಯಾವ 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 ರೀತಿ ಇರುತ್ತೆ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲ ಪ್ಲೀಸ್ ಎಂಟರ್ ಯುವರ್ ಲಾಗಿನ್ ಅಕೌಂಟ್ ಅಂತ ಮೊಬೈಲ್ ಅಕೌಂಟ್ ಹಾಕೊಂಡು ನೇಮ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಮೊಬೈಲ್ ನಂಬರ್, ಪಾಸ್ವರ್ಡು, ಒ ಟಿ ಪಿ ಹಾಕೊಂಡು ಸಬ್ಮಿಟ್ ಅಂತ ಕಾಣ್ತಿರುತ್ತಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಯಾಶ್ ನೆಕ್ಸ್ಟ್ ನೋಡ್ತಾರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಇಟ್ಕೊಂಡೈತೆ. ಮೊಬೈಲ್ ನಂಬರ್ ಪಾಸ್ವರ್ಡ್ ಲಾಗಿನ್ ಆದಂತಂದ್ರೆ ಐ ನೋ ಇಟ್ ಕಾಣ್ತಾರೆ, ಐ ನೋ ಇಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಈ ಆ್ಯಪ್ನ ನೀವು ಏನಾದ್ರು ಡೌನ್ಲೋಡ್ ಮಾಡ್ಕೋತೀನಿ ಅಂದರೆ ಸೊ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋದು, ಡೌನ್ಲೋಡ್ ಅಂತಿದ್ದಲ್ಲ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡ್ತಾರೆ ಈ ರೀತಿ ಬರುತ್ತೆ, ಇನ್ಸ್ಟಾಲ್ ಮಾಡೋಕ್ಕೆ ಇನ್ಸ್ಟಾಲನ್ನು ಮಾಡಿದ್ವಿ, ಓಪನನ್ನು ಮಾಡ್ತೀನಿ. ಎಸ್ ಈ ಆ್ಯಪ್ನ ಲಾಗಿನ್ ಆದ ನಂತರ ನೋಡ್ತಾರೆ ಈ ರೀತಿಯಾದ ಇಂಟರ್ಫೇಸ್ ಇಟ್ಕೊಂಡೈತೆ. ಇಲ್ಲಿ ಯೂಸರ್ ಅಂತ ಕಾಣ್ತಿರೋ. ಸೊ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನ್ನ ಬ್ಯಾಲೆನ್ಸನ್ನು ನೋಡ್ತಾ ಇರೋದು. ಸೊ 1 ರೂಪಾಯಿ ಕೂಡ ಎಲ್ಲ ಜೀರೋ ಅಂತಿದ್ದಲ್ಲ. ಸೊ ಜೀರೋ ಬ್ಯಾಲೆನ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ಸರ್ವಿಸ್ ಅಂತಿದ್ದಾರೆ, ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕಸ್ಟಮರ್ ಸರ್ವಿಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಮ್ಯುನಿಟಿ ಅಂತ ಕಾಣಿಸ್ತು. ಸೊ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೀವು ಏನಾದರೂ ಸೊ 399 ಏನಾದರೂ ಇನ್ವೆಸ್ಟ್ ಮಾಡಿದ್ರಪ್ಪ ಇದು 14 ದಿನಗಳ ಕಾಲ ಅವಕಾಶ ನಡೆಯುತ್ತೆ. ಸೊ ನೋಡ್ತಾ ಇರೋದು ಸೊ ನಿಮಗೆ 628 ಪ್ರಾಫಿಟ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರೋದು ಸೊ ಸಾರಿ ಇದು 45 ದಿನಗಳ ಕಾಲ ಅವಕಾಶ ನಡೆಯುತ್ತೆ. ನಿಮಗೆ ಪ್ರತಿ ದಿನ 14 ರೂಪಾಯಿ ಬರುತ್ತೆ. ಸೊ ನನ್ನ ಮಿಸ್ಟೇಕ್ ಇದೆ. ಸೊ ನೆಕ್ಸ್ಟ್ ನೀವು ಏನಾದರೂ 600 ರೂಪಾಯಿ ತುಂಬಿದರೆ ನಿಮ್ಗೆ ಡೈಲಿ 24 ರೂಪೀಸ್ ಬರ್ತಾ ಹೋಗುತ್ತೆ ನಿಮಗೆ ಪ್ರಾಫಿಟ್ಟು. ಸೊ 1100 ಬರ್ತಾ ಹೋಗುತ್ತೆ. ಸೊ ಇದು ಒಂದು ಲಾಂಗ್ ಟೈಮ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಹೋಗಲ್ಲ, ಯಾಕಪ್ಪ ಇದು ಒಂದು ಶಾರ್ಟ್ ಲೋಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ ಮಾಡ್ಬೋದು. ಸೊ ನಾನು ಇನ್ವೆಸ್ಟ್ ಮಾಡಲ್ಲ, ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇಲ್ಲಿ ಲಾಗಿನ್ ಅಂತ ಕಾಣ್ತಿರ್ತಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾರೆ ಸೈನ್ ಇನ್ ನ್ಯೂ ಅಂತ ಕಾಣ್ತಿರ್ತಲ್ಲ, ಸೈನ್ ಇನ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೈನ್ ಇನ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂತ ಗೈಸ್ ನೋಡ್ತಾ ಇರ್ತೀವಿ, ಇವಾಗ 1 ಡೇ ಜಸ್ಟ್ ಸೈನ್ ಇನ್ ಮಾಡಿದ್ರೆ 10 ರೂಪಾಯಿ ಆಯಿತು. ಸೊ ಇದೇ ರೀತಿಯಾಗಿ ಪ್ರತಿದಿನ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಇದೇ ರೀತಿ ಪಡ್ಕೋತ ಬರೋದ್ರಿಂದ ಸೊ 30 ಡೇಸ್ ಆದರೆ 30 ಡೇಸ್ ಆದಂತೆ 90 ರೂಪೀಸ್ ಬರ್ತಾ ಹೋಗುತ್ತೆ. ಸೊ ಇದೇ ರೀತಿಯಾಗಿ ತುಂಬ ಅಂದರೆ ತುಂಬ ಟೈಪಲ್ಲಿ ಜಸ್ಟ್ ಸೈನ್ ಇನ್ ಆಗೋದ್ರೆ ಆ್ಯಪ್ನ 1 ಟೈಮ್ ಯೂಸ್ ಮಾಡೋದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಟರ್ನಿಂಗ್ ಆಗುತ್ತೆ. ಇಲ್ಲ ನಾನು ಈ ಆ್ಯಪಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಸೊ ಜಸ್ಟ್ 399 ರೂಪೀಸ್ ಪ್ಲ್ಯಾನ್ನ ಬೈ ಮಾಡಿದ್ರೆ ಸೊ ಪ್ರತಿದಿನ 14 ರೂಪಾಯಿ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಪ್ರಾಫಿಟ್ ನಿಮಗೆ 630 ರೂಪೀಸ್ ಬರ್ತಾ ಹೋಗುತ್ತೆ. ಸೊ ಇದು 45 ಡೇಸ್ ರನ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅಷ್ಟು ಆಗುತ್ತೆ ಅಂತ ನನ್ನ ಗ್ಯಾರಂಟಿ ಕೂಡ ಕೊಡೋಕ್ಕೆ ಹೋಗಲ್ಲ. ಇವಾಗಲೇ ಹೇಳ್ತೀನಿ, ಕಸ್ಟಮರ್ ಸರ್ವಿಸ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ಅಫಿಷಿಯಲ್ ಗ್ರೂಪ್ ಕೂಡ ಇದೆ. ಸೊ ಅದಕ್ಕೂ ನೀವು ಜಾಯ್ನ್ ಆಗೋದು ಆಗ್ಬೋದು. ಬಟ್ ನಾನು ಯಾವುದೇ ರೀತಿ ಜಾಯ್ನ್ ಕೂಡ ಆಗಲ್ಲ, ಇವಾಗ ಬ್ಯಾಕ್ ಹೋಗ್ತೀನಿ. ಸೊ ನೆಕ್ಸ್ಟ್ ಯೂಸರ್ ಅಂತಿದ್ದಲ್ಲ, ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನನ್ನ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಕೋಬೋದು. 10 ರೂಪಾಯಿ ಅಣ್ಣದಿದೆ. ನೆಕ್ಸ್ಟ್ ವಿತ್ರಾಲ್ ಮಾಡ್ಕೋತೀನಪ್ಪ, ವಿತ್ರಾಲ್ ಮಾಡೋಕ್ಕಿಂತ ಮುಂಚೆ ಬ್ಯಾಂಕ್ ಕಾರ್ಡ್ನ ಆ್ಯಡ್ ಮಾಡೋಕ್ಕೆ ಇರುತ್ತೆ. ಸೊ ನೋಡ್ತಾ ಇರೋದು ಮಿನಿಮಮ್ ವಿತ್ರಾಲ್ ಎಷ್ಟಿದೆ ಅಂತ ನೋಡ್ತಾ ಇರೋದು. ಸೊ ಇಲ್ಲಿ ವಿತ್ರಾಲ್ ಮಿನಿಮಮ್ ವಿತ್ರಾಲ್ ಎಷ್ಟಂತ ತೋರಿಸಿಲ್ಲ, ಅವೈಲೇಬಲ್ ಬ್ಯಾಲೆನ್ಸ್ ಅಂತ ತೋರಿಸ್ತೀನಿ. ನನ್ನ ಪ್ರಕಾರ ಮಿನಿಮಮ್ ವಿತ್ರಾಲ್ ಇದು 200 ಇರ್ಬೋದು. ಸೊ ಬ್ಯಾಂಕ್ ಕಾರ್ಡ್ ಅಂತ ಕಾಣ್ತಾರೆ, ಬ್ಯಾಂಕ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋ, ಕ್ಲಿಕ್ ಮಾಡ್ಕೊಂಡು ಸೊ ಯೂಸರ್ ನೇಮು, IFSC ಕೋಡು, ಅಕೌಂಟ್ ನಂಬರು. ಸೊ ನೀವು ಮೊಬೈಲ್ ನಂಬರ್ ಹಾಕಿರ್ತಿಲ್ಲ, ಮೊಬೈಲ್ ನಂಬರ್ ಒಂದು OTP ಬರುತ್ತೆ, OTP ಹಾಕೊಂಡು ಸಬ್ಮಿಟ್ ಅಂತ ಕಾಣ್ತಿರ್ತಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಷ್ಟಾದ ನಂತರ ಸೊ ನಿಮ್ಮ ಬ್ಯಾಂಕಲ್ಲಿ ಅಂದರೆ 200 ಆದ ತಕ್ಷಣ ಸೊ ನೀವು ವಿತ್ರಾಲ್ ಮಾಡ್ಕೋಬೋದು. ಸೊ 100 ಆದ್ಕೊಳ್ಳಿ ಟ್ರೈ ಮಾಡಿ, ಯಾಕಂದರೆ ಸೊ ನಾನು ಕೂಡ ಇವಾಗ ತಾನೇ ಈ ಆ್ಯಪ್ ರಿಜಿಸ್ಟರ್ ಅನ್ನೋದು ಆಗಿದ್ದೀನಿ. ಸೊ ಯಾವ ಪೇಮೆಂಟ್ ಕೊಡುತ್ತೋ ಇಲ್ಲ ನನಗೂ ಕೂಡ ಅಷ್ಟೊಂದು ಕನ್ಫರ್ಮ್ ಇಲ್ಲ. ಬಟ್ ಸದ್ಯಕ್ಕೆ ಜಸ್ಟ್ ಆ್ಯಪ್ನ 1 ಟೈಮ್ ಓಪನ್ ಮಾಡಿಬಿಟ್ಟು ಸೈನನ್ನು ಮಾಡ್ಕೊಳ್ಳಿ. ಸೊ ಆರಾಮಾಗಿ ನಿಮಗೆ ಅರ್ನಿಂಗ್ ಕೂಡ ಆಗುತ್ತೆ. ಲಾಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ನೋಡ್ತಾರೆ ಲಾಟ್ರಿ ಕೂಡ ಇರುತ್ತೆ. ದಿನ ಲಕ್ ಇತ್ತಪ್ಪ ಅಂದರೆ ಸೊ ಇಲ್ಲಿ ಎಷ್ಟು ಅಮೌಂಟ್ ಬರುತ್ತಲ್ಲ ಸೊ ನೋಡಬೇಕಾಗುತ್ತೆ, ಸಣ್ಣ ಚಾನ್ಸ್ ಇರುತ್ತೆ. ಸೊ ಅಮೌಂಟ್ ಇದ್ದರೆ ಅಮೌಂಟ್ ತುಂಬ ಜನಕ್ಕೆ ಬರ್ತಾ ಇದೆ ಅಲ್ಲಿ ನೋಡ್ತಾ ಇರ್ಬೋದು. ಸೊ ಅರ್ಥ ಆಯ್ತಲ್ಲ, ಸಿಂಪಲಾಗಿ ಇದ್ರೆ ಮಿನಿಮಮ್ ವಿತ್ರಾಲ್ ಕೂಡ ನನಗೆ ಅಷ್ಟೊಂದು ಕನ್ಫರ್ಮ್ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಸೊ 100 ಆದ್ಕೂಲೇ ಟ್ರೈ ಮಾಡಿ, ಸೊ 200 ಆದ್ಕೂಲೇ ಟ್ರೈ ಮಾಡಿ, ಸೊ ಯಾವ್ದು ಪೇಮೆಂಟ್ ಬರುತ್ತೆ ನೋಡೋಣ. ಸೊ ಅರ್ಥ ಆಯ್ತಲ್ಲ, ಸೊ ನಿಮ್ಗೆ ಸಿಂಪಲಾಗಿದೆ, ಯಾವುದು ಇನ್ವೆಸ್ಟ್ ಮಾಡೋದ್ರೆ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ಮಾಡಬೇಕಾಗುತ್ತೆ. ಸೊ ಓಕೆ ಬಾಯ್ ಫ್ರೆಂಡ್ಸು, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.